ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳು ಅಂತಲ್ಲ, ಯಾಕಂದರೆ ನಾನವ್ರ ಮಗ ಸುಮಾರು, ನನಗೀಗೊಂದು 31 ವರ್ಷ, ನನಗೆ ಜ್ಞಾಪಕಶಕ್ತಿ ಇರೋದ್ರಿಂದ ಅಂದರೆ ನನಗೊಂದು 2-3 ವರ್ಷ ಇರೋವರೆಗೂ ನಾನು ಚಿಕ್ಕ ವಯಸ್ಸಲ್ಲಿ 3 ವರ್ಷದಿಂದ ನನ್ನ ತಂದೆಯವ್ರ ಜೊತೆ ಒಂದು 26-27 ವರ್ಷ ಏನು ಕಾಲ ಕಳೆದಿದ್ದೀನಿ ಅದು ಯಾವತ್ತೂ ಒಂದು ಮರೆಯಲಾಗದಿರೋಂಥ ಒಂದು ಸಿಚುವೇಷನ್. ಯಾಕಂದರೆ ಏನೇ ಮಾತು ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕಾದ್ರೂ ತುಂಬ ಸೆಂಟಿಮೆಂಟ್ ಆಗ್ತೀವಿ. ಯಾಕಂದರೆ ಇದೊಂದು ಅನ್ಫರ್ಗೆಟಬಲ್ ಸಿಚುವೇಷನ್. ನಮ್ಮ ಅಪ್ಪಾಜಿಯವರು ಅಂದರೆ ನಮಗೆಲ್ಲ, ಯಾಕಂದರೆ ನಮ್ಮದೊಂದು ತುಂಬ ಕ್ಲೋಸ್ ನಿಟ್ ಫ್ಯಾಮಿಲಿ. ನಾವು ಮನೆಯಲ್ಲಿ ತಂದೆ ತಾಯಿ ತುಂಬ ಪ್ರೀತಿ, ಯಾಕಂದರೆ ನಾವು ಚಿಕ್ಕ ವಯಸ್ಸಾಗಿರ್ಬೇಕಾದ್ರೆ ನಮ್ಮ ಅಪ್ಪಾಜಿ ಅಮ್ಮ ಯಾವಾಗಲೂ ನಮ್ಮ ಅವ್ರ ತಂದೆ ತಾಯಿಗಳ ಬಗ್ಗೆ ಹೇಳೋದು. ಅವ್ರು ಯಾವಾಗಲೂ ಕೋಪ ಬಂದಿದೆ ನೋಡಿರಲಿಲ್ಲ. ಏನೋ ಚಿಕ್ಕ ವಯಸ್ಸಲ್ಲಿ ಒಂದು 2-3 ಸಲ ಆಗಿರ್ಬೋದಿನ ತುಂಬ ಚಿಕ್ಕ ವಯಸ್ಸಲ್ಲಿ, ಯಾಕಂದ್ರೆ ನನಗೂ ಅಷ್ಟು ಜ್ಞಾಪಕ ಇಲ್ಲ ಅದ್ರ ಬಗ್ಗೆ ಹೇಳಬೇಕು ಅಂದರೆ. ಯಾವುದೋ ರೀತಿಲಿ ಯಾರಿಗೋ ಒಂದ್ಸಲಿ ಒಂದು ಕೆಟ್ಟ ಮಾತಲ್ಲಿ ಬೈದೆ ಅಂತ ಹೇಳಿ ರೂಮಲ್ಲಿ ಕರ್ಕೊಂಡೋಗಿ ಒಂದ್ಸಲಿ ಹ್ಯಾಂಗರ್ ಇಟ್ಟು ಎದುರಿಸಿದ್ರು. ಅದೊಂದೇ ಒಂದ್ಸಲಿ ಎದುರಿಸಿದ, ಅದನ್ನು ಮಾಡಿದ್ದಕ್ಕೆ ಮತ್ತೆ ಬಂದು ತಿರುಗಾ ಮುದ್ದಾಡಿ ನಮ್ಗೆ ಹೇಳಿ ಈ ಥರ ಎಲ್ಲ ಹೇಳಬಾರ್ದು, ಯಾವಾಗಲೂ ದೊಡ್ಡವ್ರನ್ನ ಕೆಟ್ಟ ಮಾತಲ್ಲಿ ಮಾತಾಡಿಸ್ಬಾರ್ದು ಅಂತೆಲ್ಲ ಹೇಳಿ ನಮಗೆ ಪ್ರೀತಿಯಾಗಿ ಬುದ್ಧಿ ಹೇಳಿ ಯಾವಾಗಲೂ ಮುದ್ದಾಡಿ ನೋಡ್ಕೊತಾರೆ. ಯಾಕಂದರೆ ಇವತ್ತರ ಬಂದು ಯಾವತ್ತೂ ಲೈಫಲ್ಲಿ ನಮ್ಮನ್ನು ಬೈದಲ್ಲ ಅವರು. ಅದೊಂದು 2-3 ಘಟನೆಗಳು ಬಿಟ್ಟು ಅದೊಂದು ಅವರು ಅಷ್ಟು ಸ್ಟ್ರಿಕ್ಟಾಗಿ ಇಲ್ಲದೆ ಇಷ್ಟು ಪ್ರೀತಿಯಾಗಿ ಹೇಳ್ಕೊಟ್ರದನ್ನೆಲ್ಲ ನೋಡಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಏನಂತೀವಿ ಇದನ್ನೆಲ್ಲ ನಮ್ಗೆ ತಲೆಲಿ ಹಾಕೊತಿದ್ವಿ. ಯಾಕಂದರೆ ಅಲ್ಲ ನಮ್ಗೆ ಯಾವತ್ತೂ ಅವ್ರು ಬೈಯಲ್ವಲ್ಲ. ಸೊ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಒಂದು ದಿನ ಬೈಬೋದಾ ಅಂತ ಒಂದು ಸಿಚುವೇಶನ್ನ ಮೈಂಡಲ್ಲಿ ಇಟ್ಕೊಂಡು ಯಾವತ್ತು ಏನೇ ಮಾಡೋಕ್ಕೆ ಮುಂಚೆನೂ ನಾವು ಯಾರು ಮಕ್ಕಳು ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡ್ತೀವಿ. ಯಾಕಂದರೆ ನಮ್ಗೆ ಅಷ್ಟು ಭಯ ಇತ್ತು ಬರೀ ಅವ್ರ ಪ್ರೀತಿ ವಿಶ್ವಾಸದ ಮೇಲೆ. ಅವರು ಫಿಸಿಕಲಾಗಿ ತೋರಿಸೋ ಒಂದು ಆ್ಯಂಗರ್ ಅಂತಾರಲ್ಲ ಆ ಥರ ಅಲ್ಲ, ಒಂದು ಕಣ್ಬಿಟ್ಟು ತೋರಿಸೋದು ಒಂದು ಬೈಯೋದು ಇಲ್ಲ ಆ ಥರ ರೀತಿಯಲ್ಲಿ ಯಾವತ್ತೂ ಅವ್ರು ಹೇಳ್ತಿರಲಿಲ್ಲ. ಅಲ್ಲಿಯವರು ಯಾವತ್ತೂ ಒಂದು ಸಿನಿಮಾ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಯಾವತ್ತೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತೂ ಹೇಳ್ಕೊಟ್ಟಿರಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಿದ್ದು ಏನಂದರೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನು ಮಾಡಿ ಅಂತ. ಬಟ್ ನಾನು ನಮ್ಮ ಅಪ್ಪಾಜಿ ಬಗ್ಗೆ ಒಬ್ಬ ಅಭಿಮಾನಿಯಾಗಿ ಹೇಳಬೇಕು ಅಂದರೆ ನನಗೂ ಖಂಡಿತ ನಾನೊಂದು ಸಿನಿಮಾ ಮಾಡಬೇಕು, ಈ ಸೀನ್ ಮಾಡಬೇಕು ಆ ಸೀನ್ ಮಾಡಬೇಕು ಅಂದರೆ ಅವ್ರು ಮಾಡಿರೋಂಥ ಸಿನಿಮಾನ ನನಗೊಂದು ಸ್ಫೂರ್ತಿ. ಅದರಲ್ಲಿ ಅಪ್ಪಾಜಿ ಅವ್ರು ಮಾಡಿದಂಥ ಹಲವಾರು ಫೇವ್ರೇಟ್ ಸಿನಿಮಾಗಳಿದೆ ನನಗೆ. ಸುಮಾರು ಸಲ ನೋಡಿರೋ ಸಿನಿಮಾಗಳಂದರೆ ಮಯೂರ, ಆಪರೇಷನ್ ಡೈಮಂಡ್ ರ್ಯಾಕೆಟ್, ಶಂಕರ್ ಗುರು, ಆಮೇಲೆ ಕಸ್ತೂರಿ ನಿವಾಸ ಕಮ್ಮಿ, ಯಾಕಂದರೆ ಅದರಲ್ಲಿ ಸೆಂಟಿಮೆಂಟ್ ಜಾಸ್ತಿ. ನೋಡಿ ನಮ್ಮ ಅಪ್ಪಾಜಿ ಹೇಳೋದು ನೋಡಿದ್ರೆ ನನಗಾಗಲ್ಲ. ಇನ್ನೊಂದು ಸಿನಿಮಾ ಯಾವುದಂದ್ರೆ ತುಂಬ ಸಣ್ಣ ಮೇಯರ್ ಮುತ್ತಣ್ಣ, ಇದೆಲ್ಲ ಸುಮಾರು ನಾನು 40-50 ಸಲ ನೋಡ್ತೀನಿ. ಬಂಗಾರದ ಮನುಷ್ಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಈ ಥರ ಒಂದು ಹಲವಾರು ಸಿನಿಮಾ ಆ್ಯಕ್ಚುಲಿ ಹೇಳ್ತಾ ಹೋದ್ರೆ ಹೇಳ್ತಾನೆ ಇರ್ತೀನಿ ಅಪ್ಪಾಜಿಯವ್ರ ಸಿನಿಮಾ ಬಗ್ಗೆ. ಅದೆಲ್ಲ ನಮಗೊಂದು ಇನ್ಸ್ಪಿರೇಷನ್. ನಾನೇನಂದರೆ ನಾನು ಒಂದು ಅಭಿಮಾನಿಯಾಗಿ ಇರ್ತೀನಿ ಅಪ್ಪಾಜಿ ಅಭಿಮಾನಿಯಾಗಿ. ನಮಗೇನಂದರೆ ಒಂದು ನಮಗಿವಾಗ ಅಪ್ಪಾಜಿಯವ್ರು ಕಳ್ಕೊಂಡು 5 ತಿಂಗಳಾಯಿತು. 5-6 ತಿಂಗಳ ನಂತರ ನಾನು ಈಗ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಏನೇ ಆದರೂ ಅಂತ ನಮಗೆ ಅಪ್ಪಾಜಿಯವ್ರು ಹೋದಾಗ ಮೊದಲನೇ 3 ದಿನ ಏನು ನಡೀತಿದೆ ಅಂತಲೇ ಗೊತ್ತಾಗಲಿಲ್ಲ. ಯಾಕಂದರೆ ನಾವು ಅದೆಲ್ಲ ಇವಾಗಲೂ ಒಂದು ಕನಸು ಅಂತಲೇ ಅಂದ್ಕೊಂಬಿಟ್ಟಿದ್ವಿ. ಅದಾದ ನಂತರ 4-5 ದಿನ ಆದಮೇಲೆ ನಮ್ಮ ಮನೆಯಲ್ಲೇ ನಾವೆಲ್ಲ ಏನಂದ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿ. ಬಟ್ ಆದರೂ ನಮ್ಮ ಮನೇಲಿ ಇವತ್ತವರೆಗೂ ನಾವು ಯಾವತ್ತೂ ನಮಗೆ ಅಪ್ಪಾಜಿಯವರು ಇಲ್ಲ ಅಂತ ನಾವು ಯಾವ ಥರ ಫೀಲಿಂಗ್ಗಳು ಇದ್ದಿಲ್ಲ. ಯಾಕಂದರೆ ಈ ಕರ್ನಾಟಕ ಜನತೆ ಅಭಿಮಾನಿಗಳು ಏನು ಥರ ಪ್ರೀತಿ ವಿಶ್ವಾಸ ತೋರಿಸಿದರೆ ಅದೊಂದು ಧೈರ್ಯ ನೋಡಿ. ಅಪ್ಪಾಜಿಯವ್ರನ್ನ ನಾವು ಪ್ರತಿಯೊಬ್ಬರಲ್ಲೂ ಕಾಣ್ತೀವಿ. ಯಾಕಂದರೆ ಅವ್ರು ಈಗಲೂ ಬಂದ್ರು ಅಣ್ಣವರು ಈಗಲೂ ಬಂದರೆ ಅಣ್ಣವ್ರ ಮಕ್ಕಳು ಅಂತಲೇ ಹೇಳೋದು ನೋಡಿ. ಯಾಕಂದರೆ ಅದು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋದು. ಅದಕ್ಕೆ ನಾವು ಜನ ನೋಡಿದಾಗ ನಮಗೊಂದು ಅವರೆಲ್ಲ ನಾವು ಅಪ್ಪಾಜಿ ನೋಡ್ತೀವಿ. ನಮ್ಮ ಮನೇಲಿ ಎಲ್ಲ ಕಡೆನೂ ನಮಗೆ ನಮ್ಮ ಅಪ್ಪಾಜಿ ಜೊತೆಲೇ ಇದ್ದಾರೆ. ಯಾಕಂದರೆ ಅಪ್ಪಾಜಿಯವರು ತೀರ್ಕೊಂಡು 18ನೇ ದಿನಕ್ಕೆ ನನ್ನ ಮಗಳು ಹುಟ್ಟಿದ್ರು. ಸೊ ನಾನು ನನ್ನ ಮಗಳನ್ನು ನಮ್ಮ ಅಪ್ಪಾಜಿ ನೋಡಿ